ನಮ್ಮ ಸಾಂಗ್ ಹೇ ಲಡ್ಕಿ ಅಂತ ಒಂದು ಸಾಂಗ್, ಏಕನ ಪ್ರೊಡಕ್ಷನ್ ತಂಡದ 5ನೇ ಸಾಂಗ್. ಸೊ ಈ ಪ್ರಾಜೆಕ್ಟಿಗೆ ಮೇಯ್ನ್ ವಿಶೇಷ ಏನಂತಂದರೆ, ಕರಾವಳಿ ಭಾಗದಲ್ಲೇ ಫಸ್ಟ್ ಟೈಮ್ ರಾಜೇಶ್ ಕೃಷ್ಣನ್ ಅವರು ಒಂದು ಮ್ಯೂಸಿಕಲ್ ವಿಡಿಯೋಗೆ ಒಂದು ಧ್ವನಿ ಕೊಟ್ಟಿದ್ದಾರೆ. ಅದು ನಮ್ಮ ಇದಕ್ಕೆ ಭಾರಿ ಪ್ರೌಡ್ ಮೂಮೆಂಟ್ ನಮ್ಮ ಹೇಳಬೇಕಂತ. ನಾವು ಇದೇ ಕರಾವಳಿ ಭಾಗದಲ್ಲಿ ಏನಿದೆ ಒಂದು ನಮ್ಮ ಒಂದು ಸರೌಂಡಿಂಗ್ ಏನಿದೆ ಅದಿಷ್ಟು ಜಾಗದಲ್ಲಿ ನಾವು ಶೂಟ್ ಮಾಡಿದ್ವಿ. ರಿವರ್ಸಲ್ಲಿ ಪ್ಲೇ ಆಗುವಂಥ ಸ್ಕ್ರೀನ್ ಪ್ಲೇ. ಸೊ ಇದಕ್ಕೆ ಮ್ಯೂಸಿಕ್ ನಮ್ಮ ಗೌತಮ್ ಕೆ ಅವ್ರು ಮಾಡಿದ್ದಾರೆ, ಮೂಡುಬಿದ್ರಿಯಲ್ಲಿ ಇರೋರು. ಸೊ ಹಾಗೆ ಡಿ ಒ ಪಿ ಸನತುಪ್ಪದಂತ ಬ್ರಹ್ಮಾದ್ರಿ ಕ್ರಿಯೇಷನ್ ಅಸೋಸಿಯೇಷನಲ್ಲಿ ಮಾಡಿದ್ದೇವೆ. ಸೊ ಸಂಕಲನ ಮತ್ತು ಪೋಸ್ಟರ್ ಡಿಸೈನ್ ಟೈಟಲ್ ಡಿಸೈನ್ ತಕ್ಷಕ ಅವ್ರು ಮಾಡಿದ್ದಾರೆ, ಬಸರಲ್ಲಿರೋದು. ಅವರು ಏಕನ ಪ್ರೊಡಕ್ಷನಲ್ಲೇ ಕೆಲಸ ಮಾಡಿದ್ದಾರೆ ಅವರು. ಸೊ ಪೋಸ್ಟ್ ಪ್ರೊಡಕ್ಷನ್ ಏನು ಕೆಲಸ ಇದೆ ಅದೆಲ್ಲ ಕಂಪ್ಲೀಟ್ ಏಕನ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಸ್ಟುಡಿಯೋ ಮತ್ತು ಪ್ರೊಡಕ್ಷನ್ ಹೌಸಲ್ಲೇ ಆಗ್ತಿರೋದು. ಲೊಕೇಶನ್ ಅಂತ ಬಂದಾಗ ಕುಂದಾಪುರ ಮಾರ್ಕೆಟಲ್ಲಿ ಮಾಡಿದ್ದೇವೆ ಶೂಟಿಂಗ್, ಹಾಗೆ ಬಸರೂರಲ್ಲಿ ಮಾಡಿದ್ದೇವೆ, ಕೋಟೇಶ್ವರದಲ್ಲಿ ಮಾಡಿದ್ದೇವೆ, ಮಧುರಲ್ಲಿ ಮಾಡಿದ್ದೇವೆ, ಅರೇಶೂರಲ್ಲಿ ಮಾಡಿದ್ದೇವೆ. ಇಷ್ಟು ಜಾಗದಲ್ಲಿ ಚಿತ್ರೀಕರಣವಾಗಿದೆ. ಹೇ ಲಡ್ಕಿ ಅನ್ನುವಂಥ ಸಾಂಗಿಗೆ ನಾನು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ, ಕಂಪೋಸಿಷನ್ ಅಂದೆ. ಸೊ ನಾ ಮಾತಿನಲ್ಲಿ ಶುರುವಾದಂತಹ ಹೇ ಲಡ್ಕಿ ಬಾಯಿ ಬಡ್ಕಿ ಅಂತ ತಮಾಷೆಯಲ್ಲಿ ಸ್ಟಾರ್ಟ್ ಆದಂಥ ಒಂದು ನಮ್ಮ ಕನ್ವರ್ಸೇಷನ್ ಒಂದು ಹಾಡಾಗಿ ಪರಿವರ್ತನೆ ಆಗಿದೆ. ನಾನು ಪ್ರಹ್ಲಾದ್ ಅವರು ಮಾತಾಡುವಾಗ ಬಂದಂಥ ಒಂದು ವಿಚಾರವನ್ನು, ಯಾಕೆ ಇದನ್ನು ಒಂದು ಸಾಂಗ್ ಮಾಡಬಾರ್ದು ಅಂತ ಯೋಚನೆ ಮಾಡಿ ಅದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿದೆ. ಇಬ್ಬರಿಗೂ ಕೂಡ ಖುಷಿಯಾಯಿತು. ಸೊ ಒಂದೆರಡು ದಿನಗಳಲ್ಲಿ ಆದ ಮಾತುಕತೆಗಳಲ್ಲಿ ಒಂದು ಸಾಂಗೇ ರೆಡಿ ಆಯಿತು. ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇದೇ ಸಾಂಗ್ ಕಂಪೋಸಿಷನ್ ಆದ ಮೇಲೆ ಸಿಂಗರ್ಗಳ ಹತ್ರ ನಾವು ಅಪ್ರೋಚ್ ಮಾಡುವಾಗ ಯಾಕೆ ನಾವು ರಾಜೇಶ್ ಕೃಷ್ಣನ್ ಸರ್ ಹತ್ರ ಮಾತಾಡಬಾರ್ದು ಅಂತ ಅನಿಸ್ತು. ಒಂದು ಕಡೆಯಲ್ಲಿ ಒಂದು ಡೌಟ್ ಕೂಡ ಇತ್ತು, ಅಷ್ಟು ದೊಡ್ಡ ಸಿಂಗರ್ ನಮ್ಮ ಹಾಡನ್ನು ಹೇಳ್ತಾರಾ ಇಲ್ವಾ. ಒಂದು ನಮಗಿದ್ದ ಕಾನ್ಫಿಡೆನ್ಸ್ ಏನಂದರೆ ನಮ್ಮ ಹತ್ರ ಕ್ವಾಲಿಟಿ ಇತ್ತು. ಹೀಗೆ ಅವರನ್ನು ಅಪ್ರೋಚ್ ಮಾಡಿದಾಗ ನಮ್ಮ ಹಾಡನ್ನು ಕೇಳಿ ರಾಜೇಶ್ ಕೃಷ್ಣನ್ ಸರ್ಗೆ ತುಂಬ ಖುಷಿಯಾಯಿತು. ಖುಷಿಯಾಗಿಬಿಟ್ಟು ಖಂಡಿತ ಈ ಹಾಡನ್ನು ಹಾಡ್ಕೊಡ್ತೀನಿ ಅಂತ ಹೇಳಿದರು. ನಂತರ ಅವ್ರು ಹೇಳಿದ ಹಾಗೆ ಒಂದು ಡೇಟ್ ಫಿಕ್ಸ್ ಆಯಿತು. ನಾವು ಹೋದ್ವಿ, ಅಲ್ಲಿ ತುಂಬ ಅದ್ಭುತವಾಗಿ ಹಾಡನ್ನು ಹೇಳಿಕೊಟ್ರು, ತುಂಬ ಎಂಜಾಯ್ ಮಾಡಿದರು ನಮ್ಮ ಸಾಂಗನ್ನು, ತುಂಬ ಚೆನ್ನಾಗಿದೆ ಸಾಂಗ್ ಅಂತೆಲ್ಲ ಹೇಳಿದರು. ಆ ಒಂದು ಅವ್ರು ಹೊಗಳಿದಂಥ ವಿಚಾರಗಳಿಗೆ ನಮಗೆ ಅಲ್ಲೇ ನಮಗೆ ಸಕ್ಸಸ್ ಸಿಕ್ಕಾಗಿ ಅಲ್ಲೇ ಆಯಿತು. ಯಾಕಂಥ ದೊಡ್ಡ ಗಾಯಕ ನಮ್ಮ ಬಗ್ಗೆ ಹಾಗೆ ಹೇಳುವಾಗ, ನಾವು ಬೆಳೀತಿರುವಂಥ ಕಲಾವಿದರಿಗೆ ಹೇಳುವಾಗ ತುಂಬ ಖುಷಿಯಾಯಿತು. ಸೊ ಅದೇ ಒಂದು ಕಾನ್ಫಿಡೆನ್ಸ್ನಲ್ಲಿ ನಾವು ವಿಡಿಯೋ ಬಗ್ಗೆ ಮಾತಾಡುವಾಗ ನಮ್ಮ ಪ್ರಹ್ಲಾದ್ ಅವರಿಗೆ ಒಂದು ಥಾಟ್ ಬಂತು, ಯಾಕೆ ನಾವು ಒಂದು ಹೊಸ ರೀತಿಯಲ್ಲಿ ಮಾಡಬಾರ್ದು ಅಂತ ಹೇಳಿ ಯೋಚನೆ ಮಾಡುವಾಗ, ಇಲ್ಲಿವರೆಗೂ ನಮ್ಮ ಕಮಲಾಸನ್ ಸರ್ ಅವರೊಂದು ಏನೋ ಒಂದು ಇನ್ಫ್ಲುಯೆನ್ಸ್ ತೊಗೊಂಡು ನಾವು ಇದುವರೆಗೂ ಯಾರೂ ಮಾಡಿಲ್ಲ, ಅವರನ್ನು ಬಿಟ್ಟರೆ ಯಾರೂ ಮಾಡಿರಲಿಲ್ಲ. ನೆಕ್ಸ್ಟ್ ಪ್ರಹ್ಲಾದ್ ಅವರು ಟ್ರೈ ಮಾಡಿದ್ದಾರೆ ಅದನ್ನು. ಒಂದು ಕಂಪ್ಲೀಟಾಗಿ ಸಾಂಗು ಒಂದು ದಿಕ್ಕಿನಲ್ಲಿ ಹೋಗ್ತಾ, ಸಾಂಗ್ಗೆ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದರೆ ವಿಡಿಯೋ ಮತ್ತೊಂದು ದಿಕ್ಕಿನಲ್ಲಿ ಹೋಗ್ತಾ ಇರತ್ತೆ. ಒಂದು ಅಂಥ ಒಂದು ಎಕ್ಸ್ಪೆರಿಮೆಂಟಲ್ ವಿಡಿಯೋವನ್ನು ನಾವು ಈ ಸಾಂಗ್ನಲ್ಲಿ ಮಾಡಿಕೊಟ್ಟಿದ್ದೀವಿ. ಸಾಂಗ್ ಕಂಪೋಸಿಷನ್ ಬಗ್ಗೆ ಹೇಳುವಾಗ ಎಲ್ಲರೂ ಕೇಳುವಾಗ ಒಳ್ಳೆ ಮಾತನ್ನು ಹೇಳಿದ್ದಾರೆ, ಎಲ್ಲರೂ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಸಾಂಗ್ನ ಬಗ್ಗೆ ನನಗೂ ಖುಷಿ ಮೂಡಿದೆ. ಇದನ್ನು ನೋಡಿದ ಜನರು ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾರೆ ಮತ್ತು ಜನರಿಂದ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀವಿ. ಇಡೀ ತಂಡದವರು ಆ ವಿಚಾರವಾಗಿ ಕಾಯ್ತಿದ್ದೀವಿ. ಸಾಂಗ್ ಇರ್ಬೋದು, ವಿಡಿಯೋ ಇರ್ಬೋದು, ಮತ್ತು ಎಲ್ಲರ ಪರಿಶ್ರಮ ಸೇರಿ ಈ ಒಂದು ಸಾಂಗ್ ಮೂಡಿಬಂದಿದೆ. ನಿಮ್ಮೆಲ್ಲರ ಸಹಕಾರ ನಮ್ಮೆಲ್ಲರ ಜೊತೆಗಿರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಸಾಂಗಲ್ಲಿ ನಮ್ಮ ಪಾತ್ರಧಾರಿಗಳಾಗಿ ಒಂದು ಮೇಯ್ನ್ ಆಗಿ ನಾನು ಪ್ರಹ್ಲಾದ್ ಆಚಾರ್ಯ, ಚೈತ್ರ ಸೂರಜ್ ಆಚಾರ್ಯ ಅಂತ ಅದಕ್ಕೆ ಮೇಯ್ನ್ ಲೀಡ್ ಹೀರೋಯಿನ್ ಆಗಿ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ರಸಿಕ್ ಶೆಟ್ಟಿ ಬಸರೂರು, ಸತ್ಯನಾರಾಯಣ ಆಚಾರ್ಯ ಬಸರೂರು, ಹಾಗೆ ನಮ್ಮ ಗೌತಮ್ ಕೆ ಮೂಡುಬಿದ್ರೆ, ಪ್ರದೀಪ್ ಬಸರೂರು, ನಂತರದಲ್ಲಿ ಶರಣ್ ಬಸರೂರು, ಇಷ್ಟು ಜನ ನಮ್ಮ ಇದರಲ್ಲಿ ಮೇಯ್ನ್ ಪಾತ್ರಧಾರಿಯಾಗಿದ್ದಾರೆ. ಸೊ ಇದರ ವಿಶೇಷತೆ ಏನಂತಂದರೆ, ಈಗ ಒಂದು ನಾವು ಮಾಡಿದಂಥ ಪ್ರೀವಿಯಸ್ ಪ್ರಾಜೆಕ್ಟ್ಗಿಂತ ಇದೊಂಥರ ವಿಭಿನ್ನವಾದಂಥ ಒಂದು ಪ್ರಾಜೆಕ್ಟು. ಪ್ರೀವಿಯಸ್ ಪ್ರಾಜೆಕ್ಟು ನಮ್ಮ ಮೊದಲನೇ ಪ್ರಾಜೆಕ್ಟು ಆ ದಿನ ಸಂಡೆ, ಅದು ಹತ್ತಿರ 500,000ಕ್ಕಿಂತ ಜಾಸ್ತಿ ಓಡಿದೆ ಸ್ಟಾರ್ಟಿಂಗ್ ಮಾಡಿದಂಥ ಪ್ರಾಜೆಕ್ಟ್. ಅದು ಕೂಡ ಹೀಗೆ ತುಂಬ ಕಷ್ಟದಲ್ಲಿ ಮಾಡಿರತಕ್ಕಂಥ ಪ್ರಾಜೆಕ್ಟ್. ಅದಕ್ಕೆ ತುಂಬ ದೊಡ್ಡ ಲೆಕ್ಕದಲ್ಲಿ ಒಂದು ಕಂದಾಪುರ ಕನ್ನಡದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ರ್ಯಾಪ್ ಸಾಂಗ್ ಅಂತ ಬಂದದ್ದು ಏಕನ ಪ್ರೊಡಕ್ಷನಿಂದನೇ, ಅದು ನಾನು ಮಾಡಿರ್ತೇನೆ. ಸೊ ಅದು ಎರಡನೇದು ಎಣ್ಣೆ ಸಾಂಗ್, ಎಲ್ಲರೂ ಕೇಳಿರ್ತೀರಾ ನಿನ್ನೆ ರಾತ್ರಿ ನಾನು ಎಣ್ಣೆ ಕುಡಿದಿದೆ ಅಂತ, ಅದು ಕೂಡ ತುಂಬ ದೊಡ್ಡ ರೀತಿಯಲ್ಲಿ ಯಶಸ್ಸು ಕಣ್ಣು ಕೊಡ್ತು. ಮೂರನೇದು ಸೈಕ್ ಸ್ಮೋಕಿಂಗ್ ಅಂತ ಕನ್ನಡ ಇದರಲ್ಲಿರುವಂಥದ್ದು ಪಾಪ್ ಸಾಂಗ್, ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಮಾಡಿದ್ದೇವೆ. ಹಾಗೆ ಅದಾದಂಥ ನಾಲ್ಕನೇ ಪ್ರೊಡಕ್ಷನ್ ಬಂದು ಗುಡ್ನ ಅಂತ. ಗುಡ್ನ ಪ್ರಾಜೆಕ್ಟು ಕೇವಲ 4 ಗಂಟೆಗಳಲ್ಲಿ ಶೂಟ್ ಮಾಡಿ, 12 ನಿಮಿಷದ ಪ್ರಾಜೆಕ್ಟು ಕೇವಲ 4 ಗಂಟೆಗಳಲ್ಲಿ ಶೂಟ್ ಮಾಡಿರ್ತಕ್ಕಂಥ. ಸೊ ಬಂದಿರತಕ್ಕಂಥ ಎಲ್ಲ ಪ್ರಾಜೆಕ್ಟ್ಗಿಂತ ಈ ಪ್ರಾಜೆಕ್ಟ್ ಇನ್ನೂ ವಿಭಿನ್ನ. ಸೊ ಇದನ್ನು ದೊಡ್ಡ ಲೆಕ್ಕದಲ್ಲಿ ಮಾಡಬೇಕಂತ ಹೇಳಿ ರಾಜಕೃಷ್ಣನ್ ಸರ್ ಹತ್ರ ಹಾಡಿಸಿದ್ದೇವೆ. ಈ ಪ್ರಾಜೆಕ್ಟ್ ಹೆಸರು ಹೇ ಲಡ್ಕಿ ಅಂತ. ಇದನ್ನ ಜನವರಿ 14 10:55 ಬೆಂಗಳೂರಿನಲ್ಲಿ ಸಿಂಪಲ್ ಸುನಿ ಖ್ಯಾತ ನಿರ್ದೇಶಕರು ಹಾಗೆ ಪ್ರೊಡ್ಯೂಸರ್ ಕೂಡ ಅವರು ಇದನ್ನ ಬಿಡುಗಡೆ ಮಾಡಲಿದ್ದಾರೆ.
ಈ ಒಂದು ಪ್ರಾಜೆಕ್ಟ್ ಖಾಲಿ ಒಂದು ಪ್ರಾಜೆಕ್ಟ್ ಆಗಲಿಲ್ಲ, ಇದಾಗಬೇಕಂದ್ರೆ ಒಂದು ಒಂದಿಷ್ಟು ನಮ್ಮ ಟೀಮಿನವರ ಎಲ್ಲರ ಸಪೋರ್ಟಿಂದ ಒಂದು ಈ ಔಟ್ಪುಟ್ ಅಷ್ಟು ಚೆನ್ನಾಗಿ ಬರಲಿಕ್ಕೆ ಸಾಧ್ಯವಾಯಿತು. ಯಾಕಂದರೆ ಒಬ್ಬ ವ್ಯಕ್ತಿಗೆ ಅವನು ಡೈರೆಕ್ಷನ್ ಮಾಡ್ತಾನಂತಂದರೆ ಅದು ಅವನು ಒಂದು ಅವನ ಕತೆ ಅವನ ತಲೆಯಲ್ಲಿ ಇರುತ್ತೆ. ಆಗ ಒಂದಿಷ್ಟು ವಿಚಾರಗಳು ಬಂದರೆ ಆ ಒಂದು ಔಟ್ಪುಟ್ಟಿಗೆ ಒಂದು ಬೆಲೆ ಇರ್ತದೆ. ಹಾಗಾಗಿ ನಮ್ಮ ಟೀಮಲ್ಲಿ ಈ ಕಲಾವಿದರು ಬೇರೆ, ಟೆಕ್ನಿಷಿಯನ್ಸ್ ಬೇರೆ ಅಂತ ಇಲ್ಲ. ಈ ನಮ್ಮ ಏನು ಟೀಮ್ ವರ್ಕ್ ಇದೆ ಅವರೇ ನಮ್ಮ ಇದರಲ್ಲಿ ಆರ್ಟಿಸ್ಟಾಗಿ ಕೂಡ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಈ ಕಂಪ್ಲೀಟ್ ಇದಕ್ಕೆ ಮೇಯ್ನ್ ನಮಗೆ ಸಹಕಾರ ಕೊಟ್ಟವಂಥ ಮಂಜುನಾಥ್ ಸಾಲಿನ್ ಸರ್ ಅವರು ಪ್ರತಿ ಈ ಪ್ರಾಜೆಕ್ಟಲ್ಲಿ ಏನೋ ಒಂದು ಒಂದಿಷ್ಟು ನಮಗೆ ಸಪೋರ್ಟ್ ಮಾಡಿ. ಈಗಳಿನ ಕಾಲದಲ್ಲಿ ಯಾರೂ ಯಾರಿಗೂ ಸಪೋರ್ಟ್ ಮಾಡುವಂಥದ್ದು ಇಲ್ಲ, ಬಟ್ ಒಂದು ಊರಿನ ಒಂದು ಪ್ರತಿಭೆಗೆ ಒಂದು ಬೆಲೆ ಕಟ್ಟುವಂಥ ಇದನ್ನು ನಮ್ಮ ಮಂಜುನಾಥ್ ಸಾಲಿನ್ ಸರ್ ಅವರು ಮಾಡ್ತಿದ್ದಾರೆ. ಸೊ ಹೀಗೆ ಮಾಡ್ತಿರ್ಬೇಕು. ನೆಕ್ಸ್ಟ್ ಇನ್ನು ಬರುವಂಥ ಪ್ರಾಜೆಕ್ಟ್ಗಳು ಮುಂದೆ ನೆಕ್ಸ್ಟ್ ಇನ್ನೊಂದು 2-3 ತಿಂಗಳಲ್ಲಿ ಒಂದು ಸಿನಿಮಾದ ಒಂದು ಪ್ರಾಜೆಕ್ಟ್ ಮಾತುಕತೆಯಲ್ಲಿದೆ. ಹಾಗೆ ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ನಮಗೆ ಅತ್ಯಗತ್ಯ. ಎಲ್ಲರೂ ಸಾಂಗ್ನ ಕೇಳಿ ನೋಡಿ, ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ನಾನು ಮಂಜುನಾಥ್ ಸಾಲಿಯ ತ್ರಾಸಿ. ಏಕನ ಪ್ರೊಡಕ್ಷನ್ ಪ್ರಹ್ಲಾದಾಚಾರ್ಯರ ಒಂದು ಆತ್ಮೀಯತೆಯಿಂದ ಸಾಧಾರಣ ನಾನು 1 ವರ್ಷದಿಂದ ಈ ಟೀಮ್ನಲ್ಲಿ ಸೇರಿಕೊಂಡಿದ್ದೆ. ಸೇರಿಕೊಂಡದ್ದೂ ಅಲ್ಲ, ಅವರೊಟ್ಟಿಗೆ ಒಂದು ನನಗೊಂದು ಪಾರ್ಟ್ ಕೂಡ ಕೊಡ್ತಾಯಿದ್ರು. ಹೀಗೆ ಅವರನ್ನು ಟಚ್ ಆಗಿ ಇವತ್ತು 5ನೇ ಪ್ರಾಜೆಕ್ಟ್ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಪ್ರಹ್ಲಾದಾಚಾರ್ಯ ಅವರಲ್ಲಿ ಹೊಸ ಹೊಸ ಪ್ರಯೋಗ ಮಾಡುವಂಥ ಒಂದು ಮೆಂಟಲಿಟಿ ಉಂಟು ಅವರದ್ದು, ನನಗದು ಗೊತ್ತಾಗಿದೆ. ಹಾಗಾಗಿ ನಾನು ಅವರಿಗೆ ಪ್ರೋತ್ಸಾಹ ಯಾವಾಗಲೂ ಕೊಡ್ತಾ ಇರ್ತಿದ್ದೆ. ಇದರಲ್ಲಿ ಟೀಮ್ ವರ್ಕ್ ಮಾಡಿದವರು ಎಲ್ಲರೂ ಹಾಗೆ, ನಮ್ಮ ಗೌತಮ್ ಸರ್ ಸಂಗೀತ ಕೊಡುವವರು, ಪ್ರೇಕ್ಷಕರು, ಕ್ಯಾಮರಾಮ್ಯಾನ್ ಅವರು, ಈ ಟೀಮಿನ ಎಲ್ಲರೂ, ನಮ್ಮ ಹಿರಿಯರಾದಂಥ ಸತ್ಯಣ್ಣ ಆಚಾರ್ಯ ಬಸರೂರವರು, ಒಂದು ಟೀಮ್, ಒಂದು 10 ಜನ ಟೀಮು ಒಳ್ಳೆಯ ವರ್ಕ್ ಮಾಡ್ತಾಯಿದೆ. ಇವತ್ತು ಪ್ರತಿಯೊಂದು ಸಾಂಗು ಒಂದ್ರಿಗಿಂತ ಒಂದು ವಿಭಿನ್ನ, ಅಂದರೆ ಯಾರು ಮಾಡಿರತಕ್ಕಂಥ ಒಂದು ಪ್ರಯೋಗವನ್ನು ಮಾಡ್ತಾಯಿದ್ದೇವೆ. ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಈ ಹಾಡು ಬರ್ತದೆ ಅಂತ ನಾನು ಕೂಡ ಎಣಿಸಲಿಲ್ಲ. ಅವರು ಪ್ರಸಿದ್ಧ ಗಾಯಕರಾದಂಥ ರಾಜೇಶ್ ಕೃಷ್ಣನವರ ಒಂದು ಹಾಡಿಗೆ ಈ ವಿಡಿಯೋ ಸಾಂಗು ತುಂಬ ಒಳ್ಳೆ ಹಾಡು ಕೂಡ ಬಂದಿದೆ. ಜನರು ಇದು ಹೇಗೆ ತಗೊಳ್ತಾರೆ ಅನ್ನೋ ಕಾದು ನೋಡಬೇಕು. ಆದರೂ ಈ ಹಾಡು ನೋಡುವಾಗ ನನಗೂ ಕೂಡ ಖುಷಿಯಾಗಿದೆ. ಇಷ್ಟೊಳ್ಳೆ ಹಾಡನ್ನು ನಮ್ಮ ಪ್ರಹ್ಲಾದಾಚಾರ್ಯರು ಮತ್ತು ಗೌತಮ್ ಸರ್ ಬರ್ದಿದ್ದಂತ ಹೇಳಿದ್ರೆ ಅವ್ರಿಗೆ ನಾನೊಂದು ಸೆಲ್ಯೂಟ್ ಕೊಡ್ತೇನೆ. ಯಾಕಂತ ಹೇಳಿದ್ರೆ ಇವರೆಲ್ಲ ಇನ್ನು ಬೆಳೆಯುವಂಥ ಪ್ರತಿಭೆಗಳು, ಹಾಗಾಗಿ ಇವರು ಬೆಳೀಬೇಕು. ನಮ್ಮ ಒಂದು ಈ ಕುಂದಾಪುರದಲ್ಲಿ ಇಂಥ ಪ್ರತಿಭೆಗಳು ಇನ್ನು ಮಿಂಚಬೇಕನ್ನೋ ಒಂದು ಉದ್ದೇಶದಿಂದ ಮುಂದೊಂದು ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಫಿಲ್ಮ್ ಕೂಡ ಮಾಡುವಂಥ ಆಲೋಚನೆ ಕೂಡ ಅವರಲ್ಲಿ ಇದೆ. ಹಾಗಾಗಿ ನಾನು ಏನು ದೊಡ್ಡ ಕಲಾವಿದನೂ ಅಲ್ಲ, ಇವರೊಟ್ಟಿಗೊಂದು ಬಂದು ಸಣ್ಣ ಕಲಾವಿದನಾಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ. ನನಗೊಂದು ಖುಷಿ ಆಗ್ತದೆ ಇವರೊಟ್ಟಿಗೆ ಒಂದು ಈ ಒಟ್ಟು ಸೇರಿ ಮಾಡುವಂಥದ್ದು ಈ ಚಿತ್ರ ತಂಡದಲ್ಲಿ. ಹಾಗಾಗಿ ನಾನು ಇವರಿಗೆ ಈ ಏಕನ ಪ್ರೊಡಕ್ಷನ್ ತಂಡಕ್ಕೆ ಶುಭಾಶಯನ ಕೋರುತ್ತಾ ಮುಂದೆ ಕೂಡ ಇವರು ಉತ್ತಮ ಚಿತ್ರಗಳನ್ನು ಜನರಿಗೆ ಕೊಡಬೇಕನ್ನೋ ಒಂದು ಭಾವನೆಗಳನ್ನು ಇಟ್ಟುಕೊಂಡು ಇನ್ನೂ ಎತ್ತರಕ್ಕೆ ಬೆಳೀಬೇಕು ಈ ಸಂಸ್ಥೆ ಎನ್ನುವುದೇ ನನ್ನ ಒಂದು ಆಸೆ. ನಾನು ಸನತುಪ್ಪುಂದ ಅಂತ. ಈ ಹಾಡಲ್ಲಿ ಫುಲ್ ವಿಡಿಯೋಗ್ರಾಫಿ ಇದನ್ನು ನಾನೇ ತಗೊಂಡಿದ್ದೀನಿ. ಸೊ ಇವ್ರು ಫಸ್ಟ್ ಸ್ಕ್ರೀನ್ ಪ್ಲೇ ಹೇಳಿದಾಗ ಹ್ಯಾಂಗೆ ಮಾಡಬೇಕು ಏನು ಅಂತ ಗೊತ್ತಾಗಿಲ್ಲ. ಫುಲ್ ಎಲ್ಲ ಒಂಥರ ಡಿಫ್ರೆಂಟಾಗಿ ಇತ್ತು, ತುಂಬ ಚಾಲೆಂಜಿಂಗ್ ಇತ್ತು. ಇದು ಶೂಟ್ ಮಾಡಬೇಕಾದ್ರೆ ನಾವೊಂದು 3 ದಿವಸ ಶೂಟ್ ಮಾಡಿದ್ವಿ, ಒಂದು 4-5 ಲೊಕೇಶನ್ನಿಗೆ ಹೋಗಿ. ತುಂಬ ಲೊಕೇಶನ್ ಹೋದವಾಗೆಲ್ಲ ಒಂದೊಂದೇ ಇದು ಕಷ್ಟಗಳನ್ನು ಎದುರಿಸಿದ್ವಿ ತುಂಬ. ಸೊ ಅದೆಲ್ಲ ಎದುರಿಸಿದ ಮೇಲೆ ಇವಾಗ ಔಟ್ಪುಟ್ ನೋಡಿದಾಗ ತುಂಬ ಖುಷಿ ಆಗ್ತಿದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇದನ್ನೆಲ್ಲ ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿ, ಅಂದರೆ ನೀವೆಲ್ಲ ನೋಡಿ ಖುಷಿ ಪಡ್ತೀರಂತ ನಮ್ಮದೊಂದು ನಂಬಿಕೆ ಇದೆ. ಸೊ ಅದೇ ಥರ ರಾಜೇಶ್ ಕೃಷ್ಣನ್ ಅವ್ರು ಮಾಡಿರೋ ಸಾಂಗ್ಗೆ ಮತ್ತು ಪ್ರಹ್ಲಾದ್ ಆಚಾರ್ಯ ಅವರು, ನಮ್ಮ ಗೌತಮ್ ಅವ್ರ ಮ್ಯೂಸಿಕ್ ಇರುವಂಥ ಹಾಡು ನಮಗೊಂದು ಅವಕಾಶ ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಏಕನ ಪ್ರೊಡಕ್ಷನ್ಸ್ ಅವ್ರಿಗೆ. ಈಗ ಪ್ರಹ್ಲಾದ್ ಅವರು ಹೇಳ್ದಂಗೆ ಇದರಲ್ಲಿ ಎಷ್ಟು ಜನ ಆ್ಯಕ್ಟ್ ಮಾಡಿದ್ದಾರೆ. ಸೊ ಪ್ರೊಡಕ್ಷನ್, ಇದ್ರ ಪ್ರೊಡಕ್ಷನ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ಯಾರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಅವರೆಲ್ಲ ಪ್ರೊಡಕ್ಷನ್ ಜವಾಬ್ದಾರಿ ತೊಗೊಂಡು ನನಗೊಂಥರ ಮಿನಿ ಸಿನಿಮಾ ಸೆಟ್ ಇದ್ದ ಇರೋ ಥರ ಫೀಲ್ ಆಗಿತ್ತು.
ತುಂಬ ಚೆನ್ನಾಗಿ ಪ್ರೊಡಕ್ಷನ್ನ ಹ್ಯಾಂಡಲ್ ಮಾಡಿದ್ರು ಎಲ್ಲ ಆ್ಯಕ್ಟರ್ಸ್ ಅವರೇ ಇದು ಪ್ರತಿಯೊಂದು ಲೈಟ್ ಸೆಟ್ಟಿಂಗ್ ಆಗಲಿ ಏನಾದರೂ ಫ್ಲ್ಯಾಗ್ ಹಾಕೋದಾಗಲಿ ಏನಿದ್ರು ಸ್ಕಿಮ್ಮರ್ ಹಾಕೋದಾಗಲಿ ಪ್ರತಿಯೊಂದು ಚೇರ್ ಕೊಡೋದಾಗಲಿ ಎಲ್ಲದು ಅವರು ಆ್ಯಕ್ಟ್ ಮಾಡಿಕೊಂಡು ಪಾಪ ಅದನ್ನೇ ಇದು ಮಾಡಿದ್ರು. ಆ ಟೀಮಿನ ಪರಿಶ್ರಮ ನೋಡಿ ನಂಗೆ ತುಂಬ ಖುಷಿಯಾಯಿತು. ಸೊ ಇದನ್ನು ಈ ಸಾಂಗ್ ಒಂದು ಒಳ್ಳೆ ರೀತಿಯಲ್ಲಿ ತುಂಬ ಜನರಿಗೆ ರೀಚ್ ಆಗಲಿ ಅಂತ ನಾನು ಆಸೆ ಪಡ್ತೇನೆ. ಎಲ್ರಿಗೂ ನಮಸ್ಕಾರ, ನಾನು ತಕ್ಷಕ್ ಅಂತ. ಈ ಸಾಂಗಲ್ಲಿ ಎಡಿಟ್ರ್ ಆ್ಯಂಡ್ ಅಸೋಸಿಯೇಟ್ ಡೈರೆಕ್ಟ್ರೇ ವರ್ಕ್ ಮಾಡಿದ್ದು. ಇದು ಏಕನ ಪ್ರೊಡಕ್ಷನ್ಸ್ ನಾವು ಶುರು ಮಾಡಿದ ಮೇಲೆ ಸ್ಟಾರ್ಟಿಂಗಿಂದನೂ ಎಂಥದ್ದು ಇಲ್ಲದೆ ಶುರು ಮಾಡ್ತಾ ಇವತ್ತು ರಾಜೇಶ್ ಕೃಷ್ಣನ್ ಅಂತ ಒಬ್ಬ ಸಿಂಗರ್ ನಮ್ಮ ಪ್ರೊಡಕ್ಷನಲ್ಲಿ ಅವ್ರು ಹಾಡ್ತಿದ್ರಂದರೆ ಒಂಥರ ನಮಗೆ ಒಂಥರ ಪ್ರೌಡ್ ಮೂಮೆಂಟ್ ಇದು. ಸುಮ್ಮನೆ ಒಂದು ಹಿಂಗೆ ಮಾತಾಡ್ತಾ ಗೌತಮ್ ಸರ್ ಹೇಳ್ದಂಗೆ ಮಾತಾಡ್ತಾ ಶುರುವಾದ ಸಾಂಗ್ ಇದು. ಅದು ಈ ಸಾಂಗಿದು ಇನ್ನೊಂದು ಸ್ಪೆಷಾಲಿಟಿ ಅಂತಂದರೆ ಕೇಳುವಾಗ ಓಕೆ ಒಳ್ಳೆ ಕಂಪೋಸಿಷನ್ ನಾರ್ಮಲ್ ಸಾಂಗ್ ಈ ಥರ ಇತ್ತು, ಬಟ್ ಅದು ನೀವು ವಿಡಿಯೋ ನೋಡಿದಾಗ ಕಂಪ್ಲೀಟ್ಲಿ ಒಂದು ಬೇರೆ ರೀತಿ ಎಕ್ಸ್ಪೀರಿಯನ್ಸ್ ಕೊಡುವಂಥ ಒಂದು ಪ್ರಯತ್ನದಲ್ಲಿ ಮಾಡಿತ್ತಿದ್ದು. ಅದು ಎಷ್ಟು ಸಕ್ಸಸ್ ಆಯಿತು ಅಂದ್ರೆ ಔಟ್ಪುಟ್ ಕಂಡಾಗ ನಮಗೆ ಆ್ಯಸ್ ಅ ಮೇಕರ್ಸ್ ತುಂಬ ಒಂದು ಖುಷಿ ಇತ್ತು ಔಟ್ಪುಟ್ ಕಂಡು. ಸೊ ಅದೇ ಖುಷಿ ಜನರಿಗೂ ಆತ್ ಅಂತ ಅನ್ಕೊಂಡಿತ್ತು.